ಅಂದುಕುಂಟೆಕೆರೆಗೆ ಬಾಗಿನ ಅರ್ಪಿಸಲು ಹೋದಾಗ ನಡೆದ ಘಟನೆಗೆ ನೇರ ಕಾರಣ ಮಾಜಿ ಸಚಿವರೇ. ಉಣ್ಣಾರ ತಾಲೂಕಿನಲ್ಲಿ ನಡೆಯುತ್ತಿದೆ. ಶಾಸಕರು ಎಲ್ಲೋ ಹೋಗ್ತಾರೋ ಅಲ್ಲಿ ಗಲಾಟೆ ಮಾಡಬೇಕು. ಮಾಜಿ ಸಚಿವರ ಪುತ್ರ ಯಾವ ಒಂದು ಚಾನೆಲ್ಗೆ ಖಾಸಗಿ ಚಾನೆಲ್ಗೆ ಹಣ ಹುಡುಕೆ ಮಾಡಿದರೆ ಆ ಚಾನೆಲ್ ಮೂಲಕ ಪ್ರಸಾರ ಮಾಡಬೇಕು. ಇದನ್ನ ನೇರ ಅಪಾದ ಇದು. ಶಿರಾ ತಾಲೂಕಿನ ಶೇಕಡ 70 ರಷ್ಟು ಕೆರೆ ಕಟ್ಟೆ ತುಂಬಿದೆ. ನೀರು ಯಾರ ಸ್ವತ್ತು ಅಲ್ಲ. ಮೂರು ಬಾರಿ ನೀರು ಬಿಟ್ವಿ. ಕೆರೆ ಕಟ್ಟೆಗಳು ತುಂಬೋಗ್ಬಿಟ್ಟಿದೆ. ಇವತ್ತು ಎಲ್ಲ ಕೆರೆ ಶೇಕಡ 70 ರಷ್ಟು ಕೆರೆ ಕಟ್ಟೆಗಳು ನೀರನ್ನ ನಮ್ಮ ಮನೆ ಸ್ವತ್ತ, ಅದು ನಮ್ಮ ಕುಟುಂಬದ ಸ್ವತ್ತ, ಅದು ನನ್ನ ಸ್ವತ್ತ, ಅದು ನಮ್ಮ ಸ್ನೇಹಿತರ ಸ್ವತ್ತ, ಸಾರ್ವಜನಿಕರ ಸ್ವತ್ತು ನೀರು. ನಾನು ಶಾಸಕನಾಗಿ ಇನ್ನು 2 ವರ್ಷವೂ ಆಗಿಲ್ಲ. ತಾಲೂಕಿನ 294 ಹಳ್ಳಿಗಳಿಗೂ ಭೇಟಿ ನೀಡಿದ್ದೇನೆ. 294 ಹಳ್ಳಿಗಳಲ್ಲಿ ಪ್ರತಿ ಒಂದು ಹಳ್ಳಿನ ತಲುಪಿದಿನಿ. 30-40 ವರ್ಷದಿಂದ ಶಾಸಕ ಸಚಿವ ಉಸ್ತುವಾರಿ ಮಂತ್ರಿಯಾಗಿ ಈ ತಾಲೂಕಿಗೆ ಏನು ಮಾಡಿದ್ದಾರೆ? ಬರಿ ನೀರಿನ ಹೆಸರಲ್ಲಿ ರಾಜಕಾರಣವಷ್ಟೇ. ಈ ರೀತಿ ಅಸಹಾಯಕರಾಗಿ ಈ ರೀತಿ ಕೀಳುಮಟ್ಟದ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಡಿ. ಇನ್ನೊಂದು ಸಲ ಪೂರ್ಣ 5 ವರ್ಷ ಅವಧಿಗೆ ಅವಕಾಶ ಕೊಡಿ. ತಾಲೂಕಿನ ಚಿತ್ರಣವೇ ಬದಲು ಮಾಡಿ ತೋರಿಸುತ್ತೇನೆ. ಇನ್ನು 5 ವರ್ಷ ಕೊಡಿ. 5 ವರ್ಷದಲ್ಲಿ ತಾಲೂಕಿನ ಸಮಗ್ರ ಚಿತ್ರಣವನ್ನು ನಾನು ಬದಲಾಯಿಸುತ್ತೇನೆ ಅಂತಕಂತ ಮಾತನ್ನ ಒಂದು ಸವಾಲಾಗಿ ದಿನಾಂಕ 8/8/2022 ಶಿರಾ ತಾಲೂಕಿನ ಹಂದುಕುಂಟೆ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸಲು ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಕೋಡರ್ ಅವರು ಹೋದ ಸಂದರ್ಭದಲ್ಲಿ ಗ್ರಾಮದ ಕೆಲವರು ಶಾಸಕರ ಮೇಲೆ ಗಲಾಟೆ ಮಾಡಿ ಅಗೌರವವಾಗಿ ವರ್ತಿಸಿದರ ಬಗ್ಗೆ ಇಂದು ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಶಾಸಕರು. ಹಂದುಕುಂಟೆಯಲ್ಲಿ ನಡೆದ ಪ್ರತಿಭಟನೆಗೆ ಮಾಜಿ ಸಚಿವರೇ ನೇರ ಕಾರಣ ಎಂದು ಆಪಾದಿಸಿದರು. 8 ಲಕ್ಷ ರೂಪಾಯಿ ಅಭಿವೃದ್ಧಿಗೆ ದುರಸ್ತಿ ಕಾರ್ಯಕ್ಕೆ 8 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದೀವಿ. ತದನಂತರ ಲೈಬ್ರರಿಗೆ ಅಭಿವೃದ್ಧಿಗೋಸ್ಕರ 2 ಲಕ್ಷ ರೂಪಾಯಿ ಹಣ ಹಾಕಿದ್ದೀವಿ. ಪ್ರಮುಖವಾಗಿ ಬರ್ಗೂರಿಂದ ಮದ್ಲೂರಿಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ ಬಳಕೆ ಮಾಡತಕ್ಕಂಥದ್ದು ಯಾರು? ಹನ್ಕುಂಟೆ ಗ್ರಾಮದವರೇ ತಾನೆ. 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸದನದಲ್ಲಿ ಅದನ್ನು ಮಾತನಾಡಿ ನಾನು ಪ್ರಶ್ನೆ ಹಾಕಿ ಮಾನ್ಯ ಲೋಕೋಪಯೋಗಿ ಸಚಿವರಿಗೆ ನಾನು ಮನವಿ ಮಾಡಿಕೊಂಡು ಇದು ಬಹಳ ವರ್ಷಗಳಿಂದ ನೆಲೆಗುದ್ದಿಗೆ ಬಿದ್ದಿದೆ, ಇದು ಇದು ತ್ವರಿತಗತಿಯಲ್ಲಿ ಆಗಬೇಕು ಸಾಹೇಬ್ರೆ ಅಂತ ಹೇಳಿಬಿಟ್ಟು ಮಾನ್ಯ ಸಚಿವರನ್ನು ಕೇಳಿದಾಗ ಸಚಿವರು ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟು ಕೇವಲ ಕೆಲವೇ ದಿನಗಳಲ್ಲಿ ಆ ರಸ್ತೆ ಕಾರ್ಯ ಆರಂಭವಾಗಿದೆ. ಸೊ ಈಗ ಹಂದಕುಂಟೆ ಗ್ರಾಮದಿಂದ ಹೊರ ಬಂದಿದ್ದ ಕೂಡಲೇ ಸಿಗ್ತಕ್ಕಂಥ ಮುಖ್ಯ ರಸ್ತೆಯನ್ನ ಹೆಚ್ಚು ಉಪಯೋಗ ಮಾಡಿಕೊಡ್ತಕ್ಕಂಥವರು ಹಂದಕುಂಟೆ ಗ್ರಾಮದವರೇ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಈ ಒಂದು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿಬಿಟ್ಟು ಕೆಲವರು ಅಲ್ಲಿ ಹೋದಾಗ ಕೆಲವರು ಗೊಂದಲಗಳನ್ನು ಮಾಡಿದರು ಅಂತ ಹೇಳಿಬಿಟ್ಟು ತಾವೇನೇನು ಹೇಳ್ತಾ ಇದ್ದೀರಾ? ಒಂದೇ ಒಂದು ಪ್ರಶ್ನೆ, ನಾನು ಸಹಜ ಸಿಂಪಲ್ ಕ್ವಶನ್, ನಾನು ಶಾಸಕನಾಗಿ ಆಯ್ಕೆಯಾಗಿ 8 ವರ್ಷ ಆಯಿತು. ಈ ನವಂಬರ್ 10ನೇ ತಾರೀಕು ಬಂದರೆ 2 ವರ್ಷ ಪೂರೈಸ್ತೀನಿ. ಇದಕ್ಕಿಂತ ಮುಂಚೆ 10 ವರ್ಷ ಶಾಸಕರಾಗಿ, ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ 16 ಖಾತೆಗಳನ್ನು ಹೊತ್ತಂಥ ಮಾನ್ಯ ಮಾಜಿ ಸಚಿವರನ್ನು ತಾವ್ಯಾಕೆ ಕೇಳಲಿಲ್ಲ? ತಮ್ಮ ಮುಂದೆ ಇನ್ನೂ ಹೆಚ್ಚುವರಿ ಕಾಮಗಾರಿಗಳಾಗಬೇಕು ಅಂತ ಹೇಳಿದರೆ ತಾವ್ಯಾಕೆ ಅವ್ರನ್ನ ಕೇಳಲಿಲ್ಲ? ಆ ಒಂದು ಸಂದರ್ಭದಲ್ಲಿ ನಾನೇನು ದಶಕಗಳಿಂದ ಶಾಸಕನಾಗಿಲ್ಲ ಇಲ್ಲಿ, ಅಥವಾ ನನಗೇನು ಮಂತ್ರಿಗಿರಿ ಇಲ್ಲ, ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಿಲ್ಲ? ಆಡಳಿತದ ಚುಕ್ಕಾಣಿನೇ ತಮ್ಮ ಕೈಯಲ್ಲಿತ್ತು. ಅವರ ಅನುಯಾಯಿಗಳು ಯಾಕೆ ಕೇಳಲಿಲ್ಲ ಅಂತ ಸಂದರ್ಭದಲ್ಲಿ? ಯಾಕೆ ಏರಿ ಮೇಲೆ ರಸ್ತೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆ ಹಾಕಲಿಲ್ಲ? ಆ ಒಂದು ಸಂದರ್ಭದಲ್ಲಿ ಯಾಕೆ ಕೇಳಲಿಲ್ಲ? ನಾನೇನು ಊರಿಗೂರಿಗೂ ಹೋಗ್ಬಿಟ್ಟು ನನಗೆ ಬಾಗಿನ ಅರ್ಪಿಸ್ಬೇಕು ಅಂತ ಹೇಳಿಬಿಟ್ಟು ನನಗೇನು ಅಭಿಲಾಷೆ ಇಲ್ಲ, ಅಪೇಕ್ಷೆ ಇಲ್ಲ ನನಗೆ. ಜನರು ಸಾರ್ವಜನಿಕರು ಕರೀತಾರೆ ಬರಲೇಬೇಕು ಅಂತ ಹೇಳಿಬಿಟ್ಟು. ಸಿರಾ ಚಿಕ್ಕೆರೆಗೆ ಇವತ್ತು ನಾನು ಸಿರಾಕ್ಕೆ ವಾಪಸ್ ಎಲ್ಲ ಗ್ರಾಮಕ್ಕೆ ಹೋಗಿ ವಾಪಸ್ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ನಿಲ್ಲಿಸಿ ಒಂದು ಸುಮಾರು 50 ಜನ ಕಾರ್ ನಿಲ್ಲಿಸ್ಬಿಟ್ಟು ತಡೆ ಹಾಕಿ ಕೇಳಿದರು, ಅದನ್ನು ಕ್ಲೀನ್ ಮಾಡಿಸ್ಕೊಡಿ, ನಾವು ಸಿರಾ ಚಿಕ್ಕೆರೆಗೆ ಬಾಗಿನ ಅರ್ಪಿಸೇ ಇಲ್ಲ ಅಂತಕ್ಕಂಥ ವಿಷಯವನ್ನು ಹೇಳಿದರು. ನಾನು ಕ್ಲೀನ್ ಮಾಡಿಸಿ ಬಾಗಿನ ಅರ್ಪಿಸ್ಕೊಡ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ.
ಅದೇ ರೀತಿ ಲಕ್ಷ್ಮೀ ಸಾಗರದವರು ನಮ್ಮ ಮೇಲ್ಕುಂಟೆ ಗ್ರಾಮದವರು ಅರೇಜಳ್ಳಿನವರು ಕರೇಕತ್ನಹಳ್ಳಿನವರು ರಾಗ್ಲಹಳ್ಳಿ ಕೆರೆ ತುಂಬಿದೆ ನಾನು ಶಾಸಕ ನಾನೇ ಹೋಗಿ ಬಾಗಿನ ಹಾಕಿಸ್ಬೇಕು ಅಂತಕ್ಕಂಥದ್ದು ಒಂದು ಒಂದು ನನಗೆ ಅಭಿಲಾಷೆಯಾಗಲಿ ಆ ಥರ ಒಂದು ಮನೋಚಿಂತನೆಗಳಾಗಲಿ ನನಗೆ ಬರೋದಿಲ್ಲ ಕಳೆದ ಬಾರಿ ಕೆರೆ ತುಂಬಿದಂಥ ಸಂದರ್ಭದಲ್ಲಿ ಮಾನ್ಯ ಮಾಜಿ ಸಚಿವರಾದಂಥ ಜಯಚಂದ್ರ ಸಾಹೇಬರು ಶಾಸಕರಿಗಿಂತ ಮುಂಚೆನೇ ಹೋಗಿ ಶಿರಾಕೆರೆಗೆ ಬಾಗಿನ ಅರ್ಪಿಸಿದರು ಶಾಸಕರಿಗಿಂತ ಮುಂಚೆನೇ ಬಹಳಷ್ಟು ಕೆರೆಗೆ ಹೋಗಿ ಬಾಗಿನ ಅರ್ಪಿಸಿದರು ನಾವೇನು ಕೇಳಿದ್ವಾ ಯಾಕೆ ನೀವು ಬಾಗಿನ ಅರ್ಪಿಸಿದ್ರಿ ನೀರೇನು ನಮ್ಮ ಮನೆ ಸ್ವತ್ತ ಅಥವಾ ನನ್ನ ಕುಟುಂಬದ ಸ್ವತ್ತ ಅಥವಾ ನನ್ನ ಸ್ವತ್ತ ಅಥವಾ ನಮ್ಮ ಸ್ನೇಹಿತರ ಸ್ವತ್ತ ಸಾರ್ವಜನಿಕರ ಸ್ವತ್ತು ನೀರು ಬಾಗಿನ ಅರ್ಪಿಸೋಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು ಆದ್ದರಿಂದ ನಾವು ಏನು ಹೇಳಲಿಲ್ಲ ಹಲವಾರು ಜನ ಅದ್ರ ಬಗ್ಗೆ ಚರ್ಚೆ ಮಾಡಿದರು ಪ್ರಶ್ನೆ ಹಾಕಿದರು ಹೆಂಗೆ ಹೋಗಿ ಶಾಸಕರಿಗಿಂತ ಮುಂಚೆ ಹೋಗಿ ಮಾಜಿ ಸಚಿವರು ಬಾಗಿನ ಅರ್ಪಿಸಿದ್ರು ಅಂತಕ್ಕಂಥ ಪ್ರಶ್ನೆ ಕೇಳಿದರು ಅವ್ರು ಹಿರಿಯರಿದ್ದಾರೆ ಸಚಿವರಾಗಿದ್ದವರು ಅರ್ಪಿಸ್ಲಿ ಬಿಡಿ ಏನಂತೆ ನೀರೇನು ನಮ್ಮ ಸ್ವತ್ತಲ್ವಲ್ಲ ಯಾರು ಬೇಕಾದ್ರೂ ಅರ್ಪಿಸ್ಲಿ ಅವ್ರು ಅರ್ಪಿಸಿದ ಆದಮೇಲೆ ನಾವು ಅರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು ಲಕ್ಷ್ಮೀ ಸಾಗರ ಕೆರೆಗೆ ಹೋಗಿ ಬಾಗಿನ ಅರ್ಪಿಸಿ ಶಿರಾ ಚಿಕ್ಕೆರೆಗೆ ಬಂದಾಗ ನಮ್ಮ ನಗರಸಭಾ ಅಧ್ಯಕ್ಷರಿದ್ದರು ಕೆಲವಾರು ಕಾಂಗ್ರೆಸ್ ಮುಖಂಡರಿದ್ದರು ಸಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಸ್ ಎನ್ ಕೃಷ್ಣಯ್ಯನವರು ಸುಪುತ್ರರಾದಂಥ ರೂಪೇಶ್ ಅವರಿದ್ದರು ಭಾಳಷ್ಟು ಜನ ಕಾಂಗ್ರೆಸ್ಸಿಗರು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಾವೇನು ಅವರು ಕಾಂಗ್ರೆಸ್ನವರು ಇವರು ಜೆ ಡಿ ಎಸ್ನವರು ಇವ್ರು ಯಾಕೆ ಬಾಗಿನ ಅರ್ಪಿಸ್ತಾರೆ ಅಂತೇಳ್ಬಿಟ್ಟು ಏನಾದ್ರು ಪ್ರಶ್ನೆ ಹಾಕಿದ್ವ ಎಲ್ಲರೂ ಕೂಡ ಸೌಹಾರ್ದ ರೀತಿಯಿಂದ ಅವತ್ತು ಬಾಗಿನ ಅರ್ಪಿಸಿದ್ವಿ ಬಾಗಿನ ಅರ್ಪಿಸಿ ನಾನು ವಾಪಸ್ ಬಂದಂಥ ವಾಪಸ್ ಮತ್ತೆ ಮೇಲ್ಕುಂಟೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಇವ್ರನ್ನ ಆಪ್ತ ಕಾರ್ಯದರ್ಶಿನ ಕೇಳಿದೆ ಅಲ್ಲಿನ ವಾರ್ಡಿನ ಸದಸ್ಯರು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅಜಯ್ ಅವರು ಯಾಕೆ ಬಂದಿರಲಿಲ್ಲ ಫೋನ್ ಮಾಡಿ ಅವ್ರಿಗೆ ಅಂತ ಹೇಳಿದೆ ಫೋನ್ ಮಾಡಿದೆ ಅಜಯ್ಗೆ ಯಾಕಪ್ಪ ನಿನ್ನ ವಾರ್ಡ್ ಅಲ್ವಾ ಅದು ಅಂತ ಕೇಳಿದೆ ಹೌದು ಸರ್ ನನ್ನ ವಾರ್ಡ್ ಅಂತ ಮತ್ತು ಯಾಕೆ ಬಂದಿರಲಿಲ್ಲ ಅಂತ ಇಲ್ಲ ಸರ್ ಬರಲಿಲ್ಲ ನನಗೆ ಗೊತ್ತಾಗಲಿಲ್ಲ ಅಂತೇಳಿ ನಿನ್ನ ಕರೆ ಆಹ್ವಾನ ನಮ್ಮ ಪಕ್ಷ ಬಂದಿರತಕ್ಕಂಥದ್ದು ನಮ್ಮ ಪಕ್ಷ ನಾನು ಹೇಳ್ಕೊಟ್ಟಿರ್ತಕ್ಕಂಥದ್ದು ಈ ಸಂಸ್ಕೃತಿ ಮೇಲ್ಕುಂಟೆ ಮೇಡಮ್ ಶಮಗಿಸ್ಬಿಡ್ತೀನಿ ಮೇಲ್ಕುಂಟೆಗೆ ನಾನು ಹೋದೆ ನಮ್ಮ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಉಗ್ರೇಶಣ್ಣ ಅವರು ಬಂದರು ಇಬ್ಬರು ನಗ್ನಕ್ತ ಬಾಗಿನ ಅರ್ಪಿಸಿದ್ವಿ ಅಲ್ಲೇ ಊಟ ಮಾಡಿದ್ವಿ ನಗ್ನಕ್ತ ಅವ್ರ ಪಾಡಿಗೆ ಅವ್ರ ಕಾರಿದ ಮೇಲೆ ಅವ್ರು ಹೋದ್ರು ನನ್ನ ಪಾಡಿಗೆ ನಮ್ಮ ಕಾರಿದ ಮೇಲೆ ನಾನು ಬಂದೆ ಈಗ ಬಾಗಿನ ಅರ್ಪಿಸ್ಲಿಕ್ಕೆ ಅದೇ ರೀತಿಯಲ್ಲಿ ಬೇರೆ ಗ್ರಾಮಗಳಲ್ಲೂ ಕೂಡ ಬಾಗಿನ ಅರ್ಪಿಸಿದ್ವಿ ಆದರೆ ಉದ್ದೇಶಪೂರ್ವಕವಾಗಿ ಇದನ್ನು ಇಲ್ಲಿ ಶಾಸಕರು ಬಂದಾಗ ಗಲಾಟೆ ಮಾಡಬೇಕು ಇದೊಂದು ದೊಡ್ಡ ಪಿತೂರಿ ತಾವೆಲ್ಲ ಮಾಧ್ಯಮದ ತಿಳ್ಕೋಬೇಕು ದೊಡ್ಡ ಪಿತೂರಿ ಒಂದು ಹುನ್ನಾರ ತಾಲೂಕಿನಲ್ಲಿ ನಡೀತಾ ಇದೆ ಶಾಸಕರು ಎಲ್ಲೋ ಹೋಗ್ತಾರೋ ಅಲ್ಲಿ ಗಲಾಟೆ ಮಾಡಬೇಕು ಅಲ್ಲಿ ಕ್ಯಾಮ್ರಾ ಇಟ್ಕೋಬೇಕು ಕ್ಯಾಮ್ರಾ ಹಿಡಿದು ದೃಶ್ಯಾವಳಿಗೆಯನ್ನು ಸಂಗ್ರಹಣೆ ಮಾಡಿ ಮಾಜಿ ಸಚಿವರ ಪುತ್ರ ಯಾವ ಒಂದು ಚಾನೆಲ್ಗೆ ಖಾಸಗಿ ಚಾನೆಲ್ಗೆ ಹಣ ಹೂಡಿಕೆ ಮಾಡಿದರೆ ಆ ಚಾನೆಲ್ ಮೂಲಕ ಪ್ರಸಾರ ಮಾಡಬೇಕು ಇದನ್ನು ನೇರ ಅಪಾದ ಇದು ಮಾಡ್ತಾನೆ ಇದ್ದಾರೆ ಹೋಗಿ ಶಾಸಕರ ಮೇಲೆ ಗಲಾಟೆ ಮಾಡಿಸೋದು 294 ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿನೂ ತಲುಪಿದ್ದೀನಿ ಪ್ರತಿಯೊಂದು ಹಳ್ಳಿನಿಂದ ಹಳ್ಳಿ ತಲುಪಿದ್ದೀನಿ ನಾನು ಫ್ಲೆಕ್ಸ್ ತಲುಪಿಲ್ಲ ನಾನು ಕಟ್ಟಡ ತಲುಪಿಲ್ಲ ನಾನು ತಲುಪಿದ್ದೀನಿ ಪ್ರತಿ ಮನೆಗೂ ತಲುಪಿದ್ದೀನಿ ನಾನು ಈ ಒಂದೂವರೆ ವರ್ಷದಲ್ಲಿ ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಯಲ್ಲೂ ತಲುಪಿದ್ದೀನಿ ನನ್ನ ಸ್ಪ್ರೆಡ್ಶೀಟ್ ಕೊಡ್ತೀನಿ ಏನು ಕೆಲಸ ಮಾಡಿದ್ದೀನಿ ಅಂತೇಳ್ಬಿಟ್ಟು ಇಂಥ ಗ್ರಾಮದಲ್ಲಿ ನಾನು ಕೆಲಸ ಹಾಕಿಲ್ಲ ಕೆಲಸ ಮಾಡಿಲ್ಲ ಅನ್ನೋಂಗಿಲ್ಲ ದೇವಸ್ಥಾನಗಳಿರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ಒಳಚರಂಡಿ ವ್ಯವಸ್ಥೆ ಇರ್ಬೋದು ಅಥವಾ ವಸತಿ ಕೊಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಅಥವಾ ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಒಂದು ಕೊಡುಗೆಗಳಿರ್ಬೋದು ಎಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ನನಗೆ ಸಿಕ್ಕಿದಂಥ ಅಲ್ಪ ಅವಧಿಯಲ್ಲಿ ನಾನು ಮಾಡಿದ್ದೀನಿ ಇದು ಅನೇಕ ಜನ ಇದನ್ನು ಶಾಸಕರ ಮೇಲೆ ಗಲಾಟೆ ಮಾಡಬೇಕು ವಿನಾಕಾರಣ ಅಲ್ಲಿ ಅದನ್ನು ದೃಶ್ಯಾವಳಿಗಳನ್ನು ಕ್ಯಾಪ್ಚರ್ ಮಾಡಿ ಮೇನ್ ನ್ಯೂಸ್ಗೆ ಚಾನೆಲ್ಗಳು ಬಿಡಬೇಕು ಸ್ಟೇಟ್ ವೈಸ್ ಯಾಕೆಂದ್ರೆ ಅವ್ರ ವಿಷಯನೇ ಇಲ್ಲ ಈಗ ನೀರಾವರಿ ವಿಷಯ ಆಯಿತು ದೊಡ್ಡ ವಿಚಾರ ಅದೇನು ದಶಕಗಳಿಂದ ಅದನ್ನು ನೀರು ತಂದೆ ಆಗಿ ತಂದೆ ಈಗ ತಂದೆ ಆ ಯೋಜನೆ ತರ್ತೀನಿ ಸಂಗಮ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಏನೂ ಮಾಡಲಿಲ್ಲ ನಮ್ಮ ಸರ್ಕಾರ ಬಿಡ್ತು ನೀರು 3 ಬಾರಿ ನೀರು ಬಿಟ್ವಿ ಕೆರೆಕಟ್ಟೆಗಳು ತುಂಬ ಹೋಗ್ಬಿಟ್ಟಿದೆ ಇವತ್ತು ಎಲ್ಲ ಕರೆ ಶೇಕಡ 70% ಕೆರೆಕಟ್ಟೆಗಳು ಸಮಸ್ಯೆ ಇನ್ನೇನು ಯಾವ ವಿಚಾರವಾಗಿ ನಾವು ವಿರುದ್ಧ ಧ್ವನಿ ಎತ್ತಬೇಕು ಈ ರೀತಿ ಸುಮ್ಮನೆ ವಿನಾಕಾರಣ ಗೊಂದಲಗಳನ್ನು ಸೃಷ್ಟಿ ಮಾಡಿ ಗಲಾಟೆಗಳನ್ನು ಮಾಡಿಸೋದು ನೀವು ಚಿಕ್ಕಬಳ್ಳಾಪುರದಲ್ಲಿ ಲಾಸ್ಟ್ ಟೈಮ್ ನಂಗೆ ಮಾಡಿದ್ದೆ ನಮಗೇನು ಗೊತ್ತಿಲ್ಲ ಕಡಲ ಬಾರಿ ಮದ್ಲೂರು ಕೆರೆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಗುಂಪು ಸೇರಿಕೊಂಡಲ್ಲಿ ಶಾಸಕರು ಬಂದಾಗ ತಳ್ಳಾಡಿ ಮಾಡಿ ಅದನ್ನು ದೃಶ್ಯಾವಳಿಗಳನ್ನು ನಾವು ಕ್ಯಾಪ್ಚರ್ ಮಾಡಿಕೊಂಡು ಎಲ್ಲ ಟಿ ವಿ ಚಾನೆಲ್ಗಳು ಕಳಿಸಿ ಶಾಸಕರಿಗೆ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದು ಹುನ್ನಾರಗಳು ಮದ್ಲೂರು ಕೆರೆಗೆ ನೀರು ಸೇರಬಾರ್ದು ಅಂತಕ್ಕಂಥದ್ದು ಹುನ್ನಾರಗಳು ಏನು ಚಾನೆಲ್ನಲ್ಲಿ ಏನು ಮರಳಿನ ಮೂಟೆ ಆಗ್ತಕ್ಕಂಥದ್ದು ಬಂಡೆಗಳು ಆಗ್ತಕ್ಕಂಥ ಇಲ್ಲಿದೆ ನೋಡಿ ಯುವರಾಜಲ್ಲಿ
ಒಂದು ಹತ್ತು ದಿವಸ ಚಾನೆಲ್ನಲ್ಲಿ ಕೂತ್ಕೊಂಡು ಒಂದೊಂದು ಬಂಡೆನೂ ಒಂದೊಂದು ಮೂಟೆಗಳನ್ನ ಎತ್ತು ಹೊತ್ತು ಹೊರಗಡೆ ಹಾಕಿದ್ದಾನೆ. ಈ ರೀತಿ ಹುನ್ನಾರಗಳನ್ನು ಮಾಡ್ತಕ್ಕಂಥದ್ದು ಬಿಡಿ, 2023ನೇ ಇಸ್ವಿಲ್ ಚುನಾವಣೆ ಬರುತ್ತೆ, ಜನ ಅದಕ್ಕೆ ಸರಿಯಾದ ಉತ್ತರ, ನಾವು ಏನು ಕೆಲಸ ಮಾಡಿದ್ದೀವಿ ಅನ್ನೋದಕ್ಕೆ ಅದಕ್ಕೆ ಸರಿಯಾದ ಒಂದು ಉತ್ತರ ಜನತೆ ಕೊಡ್ತಾರೆ, ಶಿರಾ ಕ್ಷೇತ್ರದ ಜನತೆ ಕೊಡ್ತಾರೆ. ಈ ರೀತಿ ಅಸಹಾಯಕರಾಗಿ ಈ ರೀತಿ ಕೀಳುಮಟ್ಟದ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಡಿ. ನಾನು ಶಾಸಕನಾದಮೇಲೆ ನನ್ನ ಹತ್ರ ಯಾರು ಬರ್ತಾರೋ, ಇವನು JDSನವನ, ಇವನು ಕಾಂಗ್ರೆಸ್ನವನ, ಇವನ್ನ ನನಗೆ ಓಟ್ ಹಾಕಿದಾನ, ಅಥವಾ ಈ ಊರಲ್ಲಿ ನನಗೆ ಓಟ್ ಬಿದ್ದಿದ್ಯಾ ಜಾಸ್ತಿ, ಈ ಊರಲ್ಲಿ ಓಟ್ ಬಿದ್ದಿಲ್ವ ಜಾಸ್ತಿ ಅಂತ ಹೇಳಿಬಿಟ್ಟು ನಾನೇನು ಕಾರ್ಯವೈಖರಿ ನಂದು ಆ ಥರ ಇಲ್ಲ. ಯಾರು ಬಂದರೂ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ ನನಗೆ, ಅವ್ರು ಯಾವ ಪಕ್ಷದವ್ರು ಅಂತಲೇ ಗೊತ್ತಿರಲ್ಲ ನನಗೆ. ನಮ್ಮ ಪಕ್ಷದವ್ರು ಹೇಳ್ತಾರೆ ನಮ್ಮ ಪಕ್ಷದವ್ರನ್ನ ಜಾಸ್ತಿ ಗುರುತಿಸ್ಬೇಕು ನೀವು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆದರೂ ಕೂಡ ನಾನು ಕ್ಷೇತ್ರದ ಶಾಸಕ, ಯಾರು ಬಂದರೂ ಕೂಡ ನಾನು ಸ್ಪಂದನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಯಾರು ಬಂದರೂ ಕೂಡ ನಾನು ಪಕ್ಷಾತೀತವಾಗಿ ನಾನು ಸ್ಪಂದನೆ ಮಾಡಿದ್ದೀನಿ. ಯಾರು ಬಂದರೂ ಕೂಡ ನಾನು ನನ್ನ ಕೈಲಾದ ಸಹಾಯವನ್ನು ನನ್ನ ಮಿತಿ ಮೀರಿ ನನ್ನ ಪ್ರಯತ್ನಗಳನ್ನು ಈ ಒಂದು ಒಂದೂವರೆ ವರ್ಷ ಕಾಲಾವಧಿಯಲ್ಲಿ ಮಾಡಿದ್ದೀನಿ. ಅದರಿಂದ ಏನು ಹಂದಕುಂಟೆ ಗ್ರಾಮದಲ್ಲಿ ಒಂದು ನಡೀತು, ಇದೊಂದು ದೊಡ್ಡ ಪಿತೂರಿ, ಇದು ಒಂದು ಷಡ್ಯಂತ್ರ. ಇದು ಶಾಸಕರು ಬಂದಾಗ ಅವ್ರಿಗೆ ಹಿಂಗೆ ತೊಂದರೆ ಮಾಡಬೇಕು, ಅದನ್ನು ವಿಡಿಯೋ ಕ್ಯಾಪ್ಚರ್ ಮಾಡಿ ಎಲ್ಲ ಕಡೆ ಬಿಡಬೇಕು. ಸಾಮಾಜಿಕ ಜನರೇನು ಅಷ್ಟೊಂದು ಅಡ್ರಲ್ಲ ಸ್ವಾಮಿ, ಜನರಿಗೂ ಗೊತ್ತಿದೆ ಏನು ನಾವು ಮಾಡಿದ್ದೀವಿ ಏನು ಮಾಡಿಲ್ಲ ಅಂತಕ್ಕಂಥದ್ದು ಜನರುಗಳಿಗೂ ಗೊತ್ತಿದೆ. ನೀವಿನ್ನೂ ತಲುಪೇ ಇಲ್ಲ ಅಲ್ಲಿ, ನಾನು ಎಲ್ಲ ಕಡೆ ತಲುಪಿದ್ದೀನಿ ಕ್ಷೇತ್ರದಲ್ಲಿ, ಕ್ಷೇತ್ರ ಕಡೆ ಇರ್ತೀನಿ, ಮುಂದೇನೂ ಇರ್ತೀನಿ. ಮುಂದೆ ಜನರದ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ ನಮ್ಮ ಮೇಲೆ ಖಂಡಿತವಾಗ್ಲೂ ಇರುತ್ತೆ. ಮುಂದೇನೂ ಕೂಡ ನಾನು ಕೇಳ್ತಕ್ಕಂಥದ್ದು ಈ ಒಂದು ಅವಧಿಯಲ್ಲಿ, ಒಂದು ವರ್ಷ ಅವಧಿಯಲ್ಲಿ ಕೊರೋನಾದಲ್ಲೇ ಕಳೆದು, ಒಂದು ವರ್ಷ ಕೊರೋನಾದಲ್ಲೇ ಕಳೆದು, ಇಡೀ ಒಂದು ರಾಜ್ಯದಲ್ಲಿ ನಮ್ಮ ಶಿರಾ ಕ್ಷೇತ್ರ ಮಾದರಿ ತಾಲೂಕು. ಎಲ್ಲೋದರೂ ಕೂಡ ವಿಧಾನಸೌಧದಲ್ಲಿ ಎಲ್ಲೋದರೂ ಕೂಡ ನೀವು ಕೊರೋನಾ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರಿ, ಭಾಳ ಅಚ್ಚುಕಟ್ಟಾಗಿ ತಡೆಗಟ್ಟಿದ್ರಿ ಕೊರೋನಾ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಅವಧಿಯಲ್ಲಿ ಎಲ್ಲ ನಾನು ಊರುಗಳಿಗೂ ಕೂಡ ಕಾಮಗಾರಿ ಹಾಕಿದ್ದೀನಿ. ಕೆಲವಾರು ಕಾಮಗಾರಿಗಳು ಮುಗಿದೋಗಿದ್ದಾವೆ, ಕೆಲವಾರು ಕಾಮಗಾರಿಗಳು ಚಾಲನೆಯಲ್ಲಿವೆ, ಕೆಲವಾರು ಟೆಂಡರ್ ಹಂತದಲ್ಲಿದೆ. ಡಿಸೆಂಬರ್ ಒಳಗಡೆ ಎಲ್ಲ ಕಾಮಗಾರಿಗಳನ್ನು ಮುಗಿಸಿ ರಸ್ತೆಗಳನ್ನು ಕೊಡ್ತಾ, ಪ್ರಮುಖವಾಗಿ ಎಲ್ಲೆಲ್ಲಿ ರಸ್ತೆಗಳಿಲ್ಲ ಅಲ್ಲಿ ರಸ್ತೆಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಖಂಡಿತವಾಗ್ಲೂ ಮಾಡ್ತೀವಿ. ಜನರ ಒಂದು ಅಪೇಕ್ಷೆ ಏನಿದೆ, ಜನರ ಒಂದು ಅಭಿಲಾಷೆ, ನಮ್ಮನ ಮೇಲೆ ಏನು ನಂಬಿಕೆ ಹಾಕಿ ನಮಗೆ ಮತ ಹಾಕಿದರೂ ಆ ಮತಕ್ಕೆ ಚ್ಯುತಿ ಬರೆದಂತಹ ರೀತಿಯಲ್ಲಿ ನಾವು ನಡ್ಕೋತೀವಿ, ಮುಂದೇನೂ ನಡ್ಕೋತೀನಿ. ಇನ್ನು ಒಂದೇ ಒಂದು ಅವಧಿ ಕೊಡಿ ನನಗೆ, ಇನ್ನು ಒಂದೇ ಪೂರ್ಣ ಅವಧಿ ಕೊಡಿ, ಈ ತಾಲೂಕಿನ ಅಭಿವೃದ್ಧಿ ಚಿತ್ರಣನ ಬದಲಾಯಿಸ್ತೀನಿ ನಾನು. ಈ ಒಂದು ತಾಲೂಕಿನಲ್ಲಿ ಒಂದು ರಸ್ತೆ ಕೊರತೆ ಅನ್ನೋದಿರಬಾರ್ದು, ನಿವೇಶನದ ಕೊರತೆ ಅನ್ನೋದಿರಬಾರ್ದು, ನೀರಿನ ಸಮಸ್ಯೆ ಅನ್ನೋದಿರಬಾರ್ದು. ಪ್ರತಿಯೊಂದು ಕೂಡ ಐದೇ ವರ್ಷ ಕೊಡಿ ನನಗೆ, ಐದು ವರ್ಷದಲ್ಲಿ ತಾಲೂಕಿನ ಸಮಗ್ರ ಚಿತ್ರಣನ ನಾನು ಬದಲಾಯಿಸ್ತೀನಿ ಅಂತಕ್ಕಂಥ ಮಾತನ್ನು ಒಂದು ಸವಾಲಾಗಿ ನಮ್ಮ ಪ್ರತಿರೋಧಿಗಳಿಗೆ ಹೇಳಲು ಬಯಸ್ತೀನಿ. ಮಾಹಿತಿ ಕೊರತೆ, ಈಗ ಸ್ಕೂಲ್ ರಿಪೇರಿಗೆ 5 ಲಕ್ಷ ಹಾಕಿದ್ದಾರೆ, ಅಂಗನವಾಡಿಗೆ ಹಾಕಿದ್ದಾರೆ, ರೋಡ್ಗೆ ಹಾಕಿದ್ದಾರೆ, ಎಲ್ಲ ಒಂದೇ ಸರಿ ದೇವಸ್ಥಾನಕ್ಕೆ ಈಗ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅವರ ಬಾಯಿನಲ್ಲೇ ಹೇಳಿದರು. 2 ಲಕ್ಷ ಈಗ 1 ಲಕ್ಷ ಅರ್ಜೆಂಟ್ ಬೇಗನೆ ಬರುತ್ತೆ, ಆಮೇಲೆ ದಸರಾ ಆದಮೇಲೆ 1 ಲಕ್ಷ ಕೊಡ್ತೀವಿ. 70 ಲಕ್ಷ ಈಗ ಹೇಳ್ತಾನೆ ಹೇಳ್ದಂಗೆ ಇದೇ ಅಂದ್ಕೊಂಡಾಗ 85 ಲಕ್ಷ ರೂಪಾಯಿ ಕೆಲಸ ಹಾಕಿದ್ದಾರೆ. ಅದು ಸಾಲದು ಅಂತ 11 ಕೋಟಿ ರೂಪಾಯಿ ರಸ್ತೆನೂ ಅದೇ ಪ್ರಮುಖವಾಗಿ ಯೂಸ್ ಆಗಿದೆ ಈ ಅಂದ್ಕೊಂಡೆ ಗ್ರಾಮಸ್ಥರಿಗೆ. ಈ ರೀತಿಯಾದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಸಹಿಸಲಾದೆ ಮತ್ತು ನಮ್ಮ ತಾಲೂಕು ಬರದ ನಾಡು ಅಂತಿತ್ತು, ಇವತ್ತು ಮಲೆನಾಡು ಅನ್ನೋ ಹೆಸರು ಅಂತ ಇದೆ. ಮೊನ್ನೆ ಏನು ಹಂದಕುಂಟೆ ಗ್ರಾಮದಲ್ಲಿ ಮಾನ್ಯ ಶಾಸಕರು ಗಂಗಾ ಪೂಜೆಯನ್ನು ಮಾಡಬೇಕು ಅಂತೇಳಿ ಹೋದಾಗ ಅಲ್ಲಿನ ಕೆಲ ದುಷ್ಟ ಮನಸ್ಥಿತಿಗಳು ಅವರನ್ನು ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಕುತಂತ್ರವನ್ನು ಏನು ನಡೆಸಿದ್ರು. ನಾನು ಅವ್ರಿಗೆ ಕೆರೆ ಕೊಡಿ ಬಿದ್ದು 4-5 ದಿನ ಆಗಿರ್ತದೆ, ನೀವು ಊರಿನವರು ಗ್ರಾಮಸ್ಥರುಗಳು 40 ವರ್ಷದ ನಂತರ ಕೆರೆ ಕೊಡಿ ಬಿದ್ದಾದಮೇಲೆ ಖುಷಿ ಖುಷಿಯಾಗಿ ಮಾರನೇ ದಿನವೇ ಹೋಗಿ ನೀವು ಪೂಜೆ ಮಾಡ್ಕೊಳ್ಬೇಕಾಯಿತು. ಅದನ್ನು ಬಿಟ್ಟು ಇವರು ನಿಗದಿ ಮಾಡಿದ ದಿನ ನೀವು ಉದ್ದೇಶಪೂರ್ವಕವಾಗಿ ಹೋಗಿ ನೀವು ವಿರೋಧ ವ್ಯಕ್ತಪಡಿಸ್ತೀರಲ್ಲ, ನಿಮ್ಗೆ ಎಷ್ಟು ಮಟ್ಟಿಗೆ ನೈತಿಕತೆ ಐತೆ? ನಾನು ಹೇಳ್ತೀನಿ, ಇಡೀ ಕ್ಷೇತ್ರದ ಶಾಸಕರವರು ಎಲ್ಲಿ ಬೇಕಾದರೂ ಪೂಜೆ ಮಾಡಲಿಕ್ಕೆ ಅವ್ರಿಗೆ ನೈತಿಕ ಹಕ್ಕಿದೆ. ಅದನ್ನು ಕೇಳಲಿಕ್ಕೆ ನೀವು ಯಾವನ್ರು ನಿಮ್ಮ ಅಪ್ಪನ ಮನೆ ಆಸ್ತಿನ ಅಂದ್ಕೊಂಡೆ.